ನಮಸ್ಕಾರ. ನ್ಯೂಸ್ ಅಟ್ ಟೆನ್ ಎಂಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಕ್ಷಣ ಕ್ಷಣಕ್ಕೂ ರಾಜ್ಯ ರಾಜಕೀಯ ಕುತೂಹಲ. ಎರಡು ವಿಕೆಟ್ ಆಯ್ತು ರೇಸ್ ನಲ್ಲಿ. ಇನ್ನೆಷ್ಟು ಜನ ದೋಸ್ತಿಗೆ ಟೆನ್ಷನ್, ಬಿಜೆಪಿಯಲ್ಲೂ ಕೂಡ ಭಾಗಿ. ಆಶ್ಚರ್ಯಕರ ಬೆಳವಣಿಗೆಯೊಂದರಲ್ಲಿ ಮೋದಿ ಅಮಿತ್ ಶಾ ಪರವಾಗಿ ಸಚಿವ ಜಿಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಇಬ್ರು ಕೂಡ ಯಾರ ರಾಜೀನಾಮೆಯನ್ನು ಕೊಡಿಸೋದಕ್ಕೆ ಹೋಗಿಲ್ಲ, ಎದುರಾಳಿ ಸರ್ಕಾರಕ್ಕೆ ಅಭದ್ರತೆ ಸೃಷ್ಟಿಸೋ ಕೆಲಸ ಮಾಡ್ತಾ ಇಲ್ಲ ಅಂತ ಸಚಿವ ಜಿಟಿ ದೇವೇಗೌಡ ಮೋದಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿ ಪರವಾಗಿ ಭರ್ಜರಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಜಿಟಿಡಿ ಸರ್ಕಾರ ಬೀಳಿಸೋದು ಬಿಜೆಪಿ ರಾಜ್ಯ ನಾಯಕರ ಕೈಯಲ್ಲಿ ಇಲ್ಲ, ಅದೇನಿದ್ರು ಅಮಿತ್ ಶಾ ಹಾಗೂ ಮೋದಿಯವರ ಕೈಯಲ್ಲಿದೆ. ಆದ್ರೆ ಮೋದಿ ಮತ್ತೆ ಅಮಿತ್ ಶಾ ಅಧಿವೇಶನದ ಕಡೆ ಗಮನ ಹರಿಸಿದ್ದಾರೆ ಅಂತ ಸಚಿವ ಜಿಟಿ ದೇವೇಗೌಡ ಕೇಂದ್ರ ಬಿಜೆಪಿ ನಾಯಕರ ಪರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಶ್ಮೀರ ಸಮಸ್ಯೆ, ಅಮೆರಿಕ ಚೀನಾ ಜೊತೆ ಈ ವಿಚಾರದಲ್ಲಿ ಚರ್ಚೆಯಲ್ಲಿದ್ದಾರೆ ಅಂತ ಬಿಜೆಪಿ ಪರವಾಗಿ ಜಿಟಿಡಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ನಮ್ಮ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಯಾವುದೇ ರಾಜೀನಾಮೆ ಕೊಡಿಸ್ತಕ್ಕಂಥದ್ದಲ್ಲಿ ಯಾವುದೇ ವಿರೋಧ ಪಕ್ಷಗಳ ಸರ್ಕಾರವನ್ನು ಅಭದ್ರತೆಗೊಳಿಸ್ತಕ್ಕಂಥ ದಿಕ್ಕಲ್ಲಿ ಅವ್ರು ಹೋಗಿಲ್ಲ. ತಾವು ಅವತ್ತಿಂದ ಕೂಡ ನೋಡ್ತಾ ಇದ್ದೀರಿ, ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋ ದಿನದಿಂದ ಕೇಂದ್ರದಲ್ಲಿ ದೇಶಕ್ಕೋಸ್ಕರ ಏನು ಮಾಡಬೇಕು, ಕಾಶ್ಮೀರ ಏನು ಮಾಡಬೇಕು, ಅಮೇರಿಕಾ ಜೊತೆ ಏನು ಮಾಡಬೇಕು, ಚೈನಾ ಜೊತೆ ಏನು ಮಾಡಬೇಕು, ಈ ಯೋಚನೆಗಳನ್ನು ಮೋದಿಯವರು ಮಾಡ್ತಿದ್ದಾರೆ. ಈ ದೇಶಕ್ಕೆ ರೈತರ ಪರವಾದಂಥ ಬಜೆಟ್ ಕೊಡ್ತೀವಿ ಅಂತೇಳಿ 5ನೇ ತಾರೀಕು ಹೇಳಿದ್ದಾರೆ. ಬಡ್ಜೆಟ್ ಕಡೆ ಸಂಪೂರ್ಣ ತೊಡಗಿಸ್ಕೊಂಡಿದ್ದಾರೆ, ಅವರ ಅಧಿವೇಶನ ಕಡೆ ಸಂಪೂರ್ಣ ತೊಡಗಿಸ್ಕೊಂಡಿದ್ದಾರೆ. ಬಿಜೆಪಿಯವ್ರ ಮೇಲೆ ಯಾರೂ ಕೆಸರು ಹೆಚ್ಚುವಂಗಿಲ್ಲ, ಅಥವಾ JDS ಪಕ್ಷದಲ್ಲಿ ನಾವ್ಯಾರೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ರಮೇಶ್ ಜಾರಕಿಹೊಳಿಯವ್ರದ್ದು ಪ್ರಥಮ ದಿನದಿಂದ ಇವತ್ತಿನವರೆಗೂ ಇನ್ನೇನಾಗಲೇ 8 ತಿಂಗಳು ಆಗ್ತಾ ಇದೆ, ಅವರು ಯಾವ ರಾಜೀನಾಮೆ ಕೊಟ್ಟರು, ಯಾವಾಗ ಸ್ಪೀಕರ್ ಮುಂದೆ ಹೋದರು, ಇಲ್ಲ. ನಿಮ್ಮ ಇವರು ಯಾರು, ನಮ್ಮ ಆನಂದ್ ಸಿಂಗ್ ಅವರು, ಆನಂದ್ ಸಿಂಗ್ ಅವರು ಅವ್ರಿಗೇನೇನು ವೈಯಕ್ತಿಕ ಕಷ್ಟ ಇದೆಯೋ, ಅವ್ರು ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೋ ಅದನ್ನು ಯಾರು ಸರಿಪಡಿಸ್ಬೇಕಾರೋ ಅದು ಕಾಂಗ್ರೆಸ್ ನಾಯಕರುಗಳೇ ಸರಿಪಡಿಸ್ಕೋತಾರೆ. ಅದರಿಂದ ಅದು ಹೆಂಗೆ, ನೀವು ದಳದವ್ರ ಮೇಲೂ ಹೇಳೋಂಗಿಲ್ಲ, ಬಿಜೆಪಿಯವ್ರ ಮೇಲೂ ಹೇಳೋಂಗಿಲ್ಲ, ಕಾಂಗ್ರೆಸ್ ಅವ್ರ ಮೇಲೂ ಹೇಳೋಂಗಿಲ್ಲ. ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಕೈಯಲ್ಲ, ಇಲ್ಲ. ಇಡೀ ದೇಶ ಏನಿದೆ, ನರೇಂದ್ರ ಮೋದಿಯವರು ಅಮಿತ್ ಶಾ ಅವ್ರು ಮಾತ್ರನೇ, ಅವರ ನಿರ್ದೇಶನ ಇದ್ದಾಗ ಬಂದಾಗ ಮಾತ್ರನೇ ಅದು ಅಧಿಕೃತ, ಅಲ್ಲಿವರೆಗೆ ಎಲ್ಲ ಅನಧಿಕೃತ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿಂದ. ಎಸ್ ಪುಟ್ಟಪ್ಪ, ಜಿಟಿ ದೇವೇಗೌಡರು ಮಾತನಾಡ್ತಿರೋದನ್ನ ಕೇಳ್ತಾ ಇದ್ರೆ ಯಾರೋ ಬಿಜೆಪಿ ಲೀಡರ್ ಮಾತಾಡ್ತಾ ಇದಾರ ಅಥವಾ ಜಿಟಿ ದೇವೇಗೌಡರ ಅಂತ ಅನುಮಾನ ಬರಂಗಿತ್ತು. ಏನ್ ನಡೀತಾ ಇದೆ ಒಳಗಡೆ, ಏನ್ ನಡೆದಿದೆ, ಯಾಕೆ ಬಿಜೆಪಿ ಕೇಂದ್ರ ವರಿಷ್ಠರ ಬಗ್ಗೆ ಜಿಟಿ ದೇವೇಗೌಡರಿಗೆ ಇಷ್ಟೊಂದು ಪ್ರೀತಿ ಇದಕ್ಕಿದ್ದಾಗೆ ಅಂತ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಜಿಟಿ ದೇವೇಗೌಡರ ಇತ್ತೀಚಿನ ಹೇಳಿಕೆಗಳು ಮತ್ತು ಇತ್ತೀಚಿನ ನಡವಳಿಕೆಗಳನ್ನ ನೋಡಿದ್ರೆ ನಿಜಕ್ಕೂ ಜಿಟಿ ದೇವೇಗೌಡರು JDS ನಲ್ಲಿದ್ದಾರಾ ಅಥವಾ ಬಿಜೆಪಿ ವಕ್ತಾರರಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಬಗ್ಗೆ ಅನುಮಾನಗಳು ಮತ್ತು ಪ್ರಶ್ನೆಗಳು ಹುಟ್ಟೋದ್ರಲ್ಲಿ ಯಾವುದೇ ರೀತಿಯ ಚರ್ಚೆ ಇಲ್ಲ. ಯಾಕೆಂದ್ರೆ ಅವರು ಕಳೆದ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಬಹುತೇಕ ಬಿಜೆಪಿ ನಾಯಕರ ಜೊತೆ ಓಡಾಟವನ್ನು ನಡೆಸ್ತಾ ಇದ್ದಾರೆ ಮತ್ತು ಬಿಜೆಪಿ ನಾಯಕರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜಿದ್ದಾಜಿದ್ದಿನ ಹೋರಾಟ ಇದ್ರೂ ಸಹ ಬಿಜೆಪಿ ನಾಯಕರ ವಿರುದ್ಧ ನೇರವಾದಂತಹ ವಾಗ್ದಾಳಿಯನ್ನು ಮಾಡಿರಲಿಲ್ಲ. ಅದರ ಜೊತೆಗೆ ಪ್ರತಾಪ್ ಸಿಂಹ ಅವರ ಜೊತೆ ಒಂದು ಸಾಫ್ಟ್ ಕಾರ್ನರ್ ಆದಂತಹ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿದ್ರು. ಚುನಾವಣೆ ಮುಗಿದ 3ನೇ ದಿನದಲ್ಲಿ JDS ಮತಗಳು ಬಿಜೆಪಿಗೆ ಹೋಗಿದೆ ಎನ್ನುವ ಮಾಹಿತಿಯನ್ನು ಸಹ ಅವರೇ ಬಹಿರಂಗಪಡಿಸಿದ್ರು. ಇದಾದ ಬಳಿಕ ಇವತ್ತು ಮತ್ತು ನಿನ್ನೆಯಿಂದ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದೆ. ರಾಜೀನಾಮೆ ಪರ್ವ ಶುರುವಾಗಿದೆ. ಏನಾಗ್ತಾ ಇದೆ JDS ನಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಯಾರೂ ಸಹ ಬಿಜೆಪಿಯ ಹಿರಿಯ ನಾಯಕರು, ಅದರಲ್ಲೂ ಅಮಿತ್ ಶಾ ಮತ್ತು ಮೋದಿ, ರಾಜ್ಯದಲ್ಲಿರುವಂತಹ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ರಾಜ್ಯದಲ್ಲಿ ಸರ್ಕಾರ ಬಿಜೆಪಿ ಸರ್ಕಾರವನ್ನ ತರೋ ಕೆಲಸ ಬಿಜೆಪಿ ನಾಯಕರ ಕೈಯಲ್ಲಿಲ್ಲ, ಅದೇನಿದ್ರು ಮೋದಿ ಮತ್ತು ಅಮಿತ್ ಶಾ ಅವರ ಕೈಯಲ್ಲಿದೆ. ಮತ್ತು ಮೈತ್ರಿ ಸರ್ಕಾರವನ್ನು ಬೀಳಿಸೋದು ಸಹ ಇಲ್ಲಿನ ಬಿಜೆಪಿ ನಾಯಕರ ಕೈಯಲ್ಲಿಲ್ಲ ಅನ್ನೋ ಒಂದು ಸಾಫ್ಟ್ ಕಾರ್ನರ್ ಮಾತುಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಮಾತಿನುದ್ದಕ್ಕೂ ಹೊಗಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಬಿಜೆಪಿಯವರ ಮೇಲೆ ಸಚಿವರಿಗೆ ಇಷ್ಟೊಂದು ಪ್ರೀತಿ ಯಾಕಾಗಿ ಬಂತು? ಮತ್ತು ಸಚಿವರ ನಡೆಯನ್ನ ನೋಡ್ತಾ ಇದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಅವರೇನಾದ್ರೂ ಬಿಜೆಪಿ ಕಡೆಗೆ ವಾಲ್ತಾರ ಅನ್ನೋ ಬಗ್ಗೆಯೂ ಸಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ ಗಾಗಿ. ಒಟ್ಟಾರೆಯಾಗಿ ಸಚಿವ ಜಿಟಿ ದೇವೇಗೌಡ ಬಿಜೆಪಿ ಕೇಂದ್ರ ವರಿಷ್ಠರ
ಪರವಾಗಿ ಬಹಳ ಸಾಫ್ಟ್ ಆಗಿ ಮಾತಾಡಿರ್ತಕ್ಕಂಥದ್ದು ಅನುಮಾನಗಳಿಗೆ ಕಾರಣ ಆಗಿದೆ. ಅವರು ಬಜೆಟ್ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ, ಚೀನಾ ಅಮೆರಿಕ ಜೊತೆ ಮಾತುಕತೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ, ಆ ಥರ ಏನೂ ಇಲ್ಲ ಅಂತ ಆಸ್ ಇಫ್ ಬಿಜೆಪಿ ಲೀಡರ್ಸ್ ಮಾತಾಡ್ತಾ ಇರೋ ಥರ ಜಿ ಟಿ ದೇವೇಗೌಡರು ಹೇಳಿರೋದು. ಈ ರಾಜಕೀಯ ಯಾವ ತಿರುವನ್ನು ಯಾವ ಕ್ಷಣದಲ್ಲೂ ಪಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ. ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಯಾವುದೇ ರಾಜೀನಾಮೆ ಕೊಡಿಸ್ತಕ್ಕಂಥದ್ದಲ್ಲಿ ಯಾವುದೇ ವಿರೋಧ ಪಕ್ಷಗಳ ಸರ್ಕಾರವನ್ನು ಅಭದ್ರತೆಗೊಳಿಸ್ತಕ್ಕಂಥ ದಿಕ್ಕಲ್ಲ. ಮುಖಂಡಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಜಿ ಟಿ ದೇವೇಗೌಡರು ಬಿಜೆಪಿಯ ಕೇಂದ್ರ ನಾಯಕರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ. ಸರ್ಕಾರ ಮತ್ತೊಂದು ಕಡೆ ನೋಡಿದ್ರೆ ವಿಧಾನಮಂಡಲ ಅಧಿವೇಶನಕ್ಕೆ 12 ದಿನ ಬಾಕಿ ಇದೆ, 11 ದಿನ ಬಾಕಿ ಇದೆ, ಸರ್ಕಾರ ಬೀಳ್ತಾ ಇರೋ ಪರಿಸ್ಥಿತಿ ಇದೆ. ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ದೇವೇಗೌಡರು ಏನ್ ಹೇಳಿದ್ದಾರೆ ಪ್ರೀತಿಯಿಂದ ಅನ್ನೋದಕ್ಕಿಂತ ಸತ್ಯ ಹೇಳಿದ್ದಾರೆ. ನಾವು ಈಗ ಆನಂದ್ ಸಿಂಗ್ ರಾಜೀನಾಮೆ ಇರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ದಿರ್ಬೋದು, ಇನ್ಯಾರ ಮುಂದೆ ರಾಜೀನಾಮೆ ಕೊಡೋದು ಇರ್ಬೋದು, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಏನು ಸಂಬಂಧ ಇಲ್ಲ. ನರೇಂದ್ರ ಮೋದಿ ಅವರಾಗ್ಲಿ ಅಮಿತ್ ಶಾ ಆಗ್ಲಿ ತಲೆನೂ ಹಾಕಿಲ್ಲ. ಈ ಕಾಂಗ್ರೆಸ್ ಜೆ ಡಿ ಎಸ್ ನವರು ಅವರೇ ಬಡದಾಡ್ಕೊತಿರೋದು ನಾವು ದಿನ ನೋಡ್ತಾ ಇದೀವಿ. ದೇವೇಗೌಡರು ಹೇಳಿದ್ರು ನಾನು ತುಂಬಾ ನೋವಾಗಿದೆ, ವೀರಪ್ಪ ಮೊಯ್ಲಿ ಅಂತಾರೆಲ್ಲರೂ ಸೇರಿ ಕಾಂಗ್ರೆಸ್ ಅನ್ನೋದಕ್ಕೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೆ ತಪ್ಪು ಅನ್ನೋಂತ ಮಾತು ಹೇಳ್ತಾ ಇರೋದು ನನ್ ನೋವಾಗಿದೆ ಅಂತ ದೇವೇಗೌಡರು ಹೇಳ್ತಾರೆ. ಸಿದ್ದರಾಮಯ್ಯವರು ಹೇಳ್ತಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಎಂಪಿ ಸೋಲೋದಕ್ಕೆ ಜೆ ಡಿ ಎಸ್ ಕಾರಣ ಅಂತ. ಹಿಂಗೆ ಆಂತರಿಕವಾಗಿ ಬರೆದಾಡ್ತಿರಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಮೈತ್ರಿ ಪಕ್ಷ ಇದನ್ನ ನೋಡ್ಲಾರ್ದೆ ಯಾವ ಕಾರಣಕ್ಕೂ ಕೂಡ ಸ್ವಾಭಿಮಾನ ಇರೋಂತ ಶಾಸಕರು ಅಲ್ಲಿರೋ ಪ್ರಶ್ನೆ ಇಲ್ಲ ಅಂತ ಅನೇಕ ಶಾಸಕರು ಅವರಾಗ ಅವ್ರು ರಾಜೀನಾಮೆ ಕೊಡ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಇಲ್ಲ, ಉದ್ಭವ ಆಗೋದಿಲ್ಲ ರಾಜೀನಾಮೆ ಕೊಡಿಸೋದಕ್ಕೆ, ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಅಮಿತ್ ಶಾ ಆಗ್ಲಿ ನರೇಂದ್ರ ಮೋದಿ ಹೆಸರನ್ನ ತರೋದು ಕಾಂಗ್ರೆಸ್ ಜೆ ಡಿ ಎಸ್ ಅವ್ರ ತಪ್ಪು. ಜಿ ಟಿ ದೇವೇಗೌಡರು ಏನ್ ಹೇಳಿದರೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಜಿ ಟಿ ದೇವೇಗೌಡರು ಏನಾದ್ರೂ ನಿಮ್ ಪಕ್ಷಕ್ಕೆ ಬರ್ತಾರಾ ಅಂತ ಆತರದ್ ಕಾಣ್ತಾ ಇದೆ. ಬಹಳ ದಿನಗಳಿಂದ ಬಹಳ ಸಾಫ್ಟ್ ಆಗಿ ಮಾತಾಡ್ತಾ ಇದಾರೆ ಬಿಜೆಪಿ ಬಗ್ಗೆ. ಅಲ್ಲ, ಸತ್ಯ ತಕ್ಷಣ ಬಿಜೆಪಿ ಬಂದ್ ಬಿಡ್ತಾರೆ ಅಂತ ಅರ್ಥನು? ಹಂಗೇನಿಲ್ಲ, ಯಾರ್ ಬರ್ತಾರೋ ಯಾರ್ ಬರೋ ನನಗೆ ಸಂಬಂಧ ಇಲ್ಲ. ಆದ್ರೆ ಈ ಕೇಸ್ ನೀವು ಕೇಳ್ತಾ ಇದ್ದೀರಿ, ಇವರಿಬ್ಬರು ರಾಜೀನಾಮೆ ಕೊಡೋದಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕಾರಣ ಅಲ್ಲ ಅಂತ ಜಿ ಟಿ ದೇವೇಗೌಡ ಅಂದಿದ್ದಾರೆ. ಅವ್ರ ಮಾತನ್ನ ಈ ಕೇಸಿನ ಸಮರ್ಥನೆ ಮಾಡ್ತೀವಿ. ಈಗ ಸರ್, ಯಾರೆಲ್ಲ ಶಾಸಕರು ಅತೃಪ್ತರಿದ್ದಾರೆ ಅದರಲ್ಲಿ ಬಿಜೆಪಿಗೆ ಎಷ್ಟು ಜನ ಬರ್ತಾರೆ ಅಂತ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಆಬ್ವಿಯಸ್ಲಿ ಅಧಿಕಾರ ಅನ್ನೋದು ಎಲ್ರಿಗೂ ಬೇಕು. ಈಗ ಸರ್ಕಾರ ಬಿದ್ದು ಹೋದ್ರೆ ಡೆಫಿನೆಟ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಸಂವಿಧಾನಾತ್ಮಕವಾಗಿ ಸರ್ಕಾರ ರಚಿಸೋ ಎಲ್ಲ ಹಕ್ಕನ್ನು ಹೊಂದಿರುತ್ತೆ. ನೀವು ಗೌರ್ಮೆಂಟ್ ಫಾರ್ಮ್ ಮಾಡಕ್ ಹೋಗ್ತೀರಾ, ಆ ಸಂದರ್ಭದಲ್ಲಿ ನಿಮ್ ಜೊತೆ ಗೆದ್ದೆ ತಿನ್ಬಾಲ ಸಹಜವಾಗಿ ಎಲ್ಲರೂ ಹಿಡಿತಾರೆ. ಸೊ ಹಾಗಾಗಿ ಎಷ್ಟು ಜನ ಶಾಸಕರು ಬಿಜೆಪಿ ಕಡೆ ಬರೋ ಮನ್ಸು ಮಾಡಿದ್ದಾರೆ ಅಂತ ಬಿಜೆಪಿ ಬಾಗ್ಲು ಬಡಿತಾ ಇದ್ದಾರ ಆಲ್ರೆಡಿ? ನನ್ಗೇನು ಗೊತ್ತಿಲ್ಲ. ನಮ್ಗೆ ಕಾಂಗ್ರೆಸ್ ನಲ್ಲಿ ಜೆ ಡಿ ಎಸ್ ನಲ್ಲಿ ಶಾಸಕರು ಅತೃಪ್ತರು ಸಾಕಷ್ಟು ಜನ ಇದಾರೆ ಕಾಣ್ತಾ ಇದೆ. ಸ್ವಾಭಿಮಾನ ಇರುವಂತೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಮಾತಾಡ್ತಿದ್ರೆ ನೋಡೋಣ ಯಾರೇ ರಾಜೀನಾಮೆ ಕೊಡ್ತಾರೆ. ನಮ್ಮ ಪಾತ್ರ ಇರಲಿಲ್ಲ. ಬಿಜೆಪಿಗೆ ಅನಿವಾರ್ಯತೆ ಇದೆ ಸರ್ಕಾರ ರಚನೆ ಮಾಡೋದು, ಆಪರೇಷನ್ ಕಮಲ ಇವ್ರು ಮಾಡ್ತಾ ಇದ್ದಾರೆ, ಇದೆಲ್ಲ ಬಿಜೆಪಿ ಆಟ ಅನ್ನೋ ಮಾತು ಏನ್ ಕೇಳಿ ಬರ್ತಾ. ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಗ್ರಾಮೋತ್ಸವ ಟೈಮಲ್ಲೂ ಹೇಳಿದ್ರು. ಸೊ ಅದೆಲ್ಲ ಸುಳ್ಳು ಅಂತ ನೀವ್ ಹೇಳ್ತಾ ಇದ್ರೆ ನಿಮ್ಗೇನು ಬೇಕಾಗಿಲ್ಲ. ಕಾಂಗ್ರೆಸ್ಸಿನ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಂಡಂತ ಶಕ್ತಿಯಿಂದ ಇರಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಜೊತೆ ಹೋಗ್ತಾ ಇದ್ದಾರೆ, ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತೆ ಅಂತ ಹೇಳ್ಕೊಂಡ್ರೆ ಏನ್ ಅರ್ಥ ಇದ್ರು? ನಮ್ಮ ಮನೆಯಲ್ಲಿರುವಂತ ಅವ್ರನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡಕ್ ಯೋಗ್ಯತೆ ಅಂತಾನೆ ಪಕ್ಕದ ಮನೆಯವ್ರ ಬಂದು ಸೇರ್ಕೊಂಡು ಹೋದ್ರೆ ಏನ್ ಹೇಳಲ್ಲ. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವ್ ಯಾರಿಗೂ ಬಿಜೆಪಿ ಬರ್ರಿಂದ ಕರಿತಾ ಇಲ್ಲ. ದಿನೇಶ್ ಗುಂಡೂರಾವ್ ನಾನು ಹೇಳ್ತೀನಿ, ನೀವು ಮತ್ತೆ ಮತ್ತೆ ಇಟ್ಟಿದ್ರಿ ಆಪರೇಷನ್ ಕಮಲ ಮಾಡ್ತೀರಿ ಆಪರೇಷನ್ ಕಮಲ ಮಾಡ್ತೀರಿ ಅಂತ. ನಾವು ಯಾವ ಆಪರೇಷನ್ ಕಮಲನು ಮಾಡಲ್ಲ. ನಿಮ್ ಶಾಸಕರಿಂದ ಹಿಡಿದೇ ಇಟ್ಕೊಳ್ಳಿ ರಾಜ್ಯ ಅಧ್ಯಕ್ಷರಾಗಿ, ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಅಧಿಕಾರ ಬೇಡವಾ? ಬಿಜೆಪಿಗೆ ಅಧಿಕಾರ ಬೇಡವಾ? ಬಿಜೆಪಿಗೆ ಕಾಂಗ್ರೆಸ್ ಅವರು ಇರಬೇಕು ಇರಬಾರ್ದು, ಜೆ ಡಿ ಎಸ್ ನಲ್ಲಿ ಇರಬೇಕು ಇರಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ಲಿ. ನಮ್ಮ ಪೂರ್ಣ ಬಹುಮತಿ ಬಂದ ನಂತರ ನಾವು ಸರ್ಕಾರ ಮಾಡಬೇಕು ಚುನಾವಣೆಗೆ ಹೋಗ್ಬೇಕು, ಇದನ್ನ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಕೆ ಎಸ್ ಈಶ್ವರಪ್ಪ ಅವರೇ ನ್ಯೂಸ್ 18 ನೊಂದಿಗೆ ಮಾತನಾಡಿದಕ್ಕೆ. ಜಿ ಟಿ ದೇವೇಗೌಡರು ಬಹಳ ಬಹಳ ಸಾಫ್ಟ್
ಲೆಫ್ಟ್ ಕಾರ್ನರ್ ಇಟ್ಕೊಂಡು ಮಾತನಾಡ್ತಾ ಇರತಕ್ಕಂಥದ್ದು ಬಿಜೆಪಿಯ ಕೇಂದ್ರ ನಾಯಕರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಕುರಿತಾಗಿ, ಅವ್ರು ಯಾರು ಏನು ಸರ್ಕಾರ ಬೀಳಿಸೋ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಜಿ ಟಿ ದೇವೇಗೌಡರು ಒಪ್ಕೋತಾ ಇದ್ದಾರಾ ಜೆ ಡಿ ಎಸ್ ಜೊತೆ ಸಮನ್ವಯ ಇಲ್ಲ ಎಲ್ಲೋ ಒಂದ್ ಕಡೆ, ಕಾಂಗ್ರೆಸ್ ಅಲ್ಲಿ ಅವರ ನಾಯಕರುಗಳನ್ನೇ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಪ್ಕೋತಾ ಇದ್ದಾರಾ?